ಗುರುಜಿಯವರು ತಮ್ಮ ಕಾಲಜ್ಞಾನದಿಂದ ಪ್ರಸಿದ್ಧರಾಗಿದ್ದಾರೆ. ಅವರು ಸಮಾಜದಲ್ಲಿ ನಡೆಯುವ ಮಹತ್ವದ ಘಟನೆಗಳನ್ನು ಮುಂಚಿತವಾಗಿ ಊಹಿಸುತ್ತಾರೆ. ಅವರು ಹೇಳುವ ಪ್ರಕಾರ ಇದು ಶುದ್ಧೀಕರಣದ ಕಾಲ ಮತ್ತು ದೊಡ್ಡ ರಾಜಕಾರಣಿಗಳ ಹಾಗೂ ಸಿನಿ ಇಂಡಸ್ಟ್ರಿಯ ಹಲವು ರಹಸ್ಯಗಳು ಸಮಾಜದ ಮುಂದೆ ಬರುವ ಸಮಯವಾಗಿದೆ. ಶ್ರೀ ಕಿರಣ್ ಕುಮಾರ್ ಗುರುಜಿಯವರ ಕಾಲಜ್ಞಾನವು ಮಾನವ ಸಮಾಜದಲ್ಲಿ ಮಾರ್ಗದರ್ಶನ ನೀಡುವ ಮಹತ್ವದ ಸಾಧನವಾಗಿದೆ. ಇಂತಹ ಬೆಳವಣಿಗೆಗಳ ಮೂಲಕ ಜನರು ನಾವಿದ್ದ ಪರಿಸ್ಥಿತಿಯನ್ನು ಸಮರ್ಥವಾಗಿ ಅರಿತುಕೊಳ್ಳುತ್ತಾರೆ. ಇದರಿಂದ ಅವರ ಬದುಕಿನಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಸ್ವೀಕರಿಸುವಲ್ಲಿ ಸಹಾಯವಾಗುತ್ತದೆ. ಶ್ರೀ ಕಿರಣ್ ಕುಮಾರ್ ಗುರುಜಿಯವರ ಭವಿಷ್ಯವಾಣಿಗಳ ಪ್ರಮಾಣವು ಅತ್ಯಂತ ಉನ್ನತ ಮಟ್ಟದ್ದಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಅವರ ಭವಿಷ್ಯವಾಣಿಗಳ ಕೆಲವು ಪ್ರಮುಖ ಘಟನೆಗಳು ಮತ್ತು ರಾಜಕೀಯ ಬೆಳವಣಿಗೆಗಳಲ್ಲಿ ನಿಖರವಾಗಿ ತಕ್ಕ ಮಟ್ಟಿಗೆ ಪ್ರಾಮಾಣಿಕವಾಗಿ ಸಂಭವಿಸಿವೆ. ಇದು ಅವರ ಕಾಲಜ್ಞಾನವನ್ನು ಇನ್ನು ಹೆಚ್ಚು ಜನಪ್ರಿಯಗೊಳಿಸಿದೆ. ಶ್ರೀ ಕಿರಣ್ ಕುಮಾರ್ ಗುರುಜಿಯವರ ಕಾಲಜ್ಞಾನವು ಸಮಾಜದಲ್ಲಿ ಜನರನ್ನು ತೊಂದರೆಗಳಿಂದ ಮುಕ್ತಗೊಳಿಸಲು ಮತ್ತು ಮಾನಸಿಕ ಶಾಂತಿಯ ತಲುಪುವಲ್ಲಿ ಸಹಾಯ ಮಾಡುತ್ತಿದೆ. ಅವರ ಭವಿಷ್ಯವಾಣಿಗಳು ಜನರಿಗೆ ನಂಬಿಕೆ, ಧೈರ್ಯ ಹಾಗೂ ದೃಢತೆ ನೀಡುತ್ತದೆ. ಜನರು ತಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕಲು ಮತ್ತು ಅವರ ಅಂತರ್ನಿಹಿತ ಶಕ್ತಿಯನ್ನು ಅರಿತು ಜೀವನದಲ್ಲಿ ಮುಂದುವರಿಯಲು ಪ್ರೇರಣೆಯಾಗುತ್ತವೆ. ಸೆಪ್ಟೆಂಬರ್ ತಿಂಗಳ ಅಧ್ಯಾಯ. ನಾವು ಈಗ ಶ್ರೀ ಕಿರಣ್ ಕುಮಾರ್ ಗುರುಜಿಯವರ ಸೆಪ್ಟೆಂಬರ್ ತಿಂಗಳಿನ ಅಧ್ಯಾಯದಲ್ಲಿ ಅವರು ಏನೆಲ್ಲ ಭವಿಷ್ಯವಾಣಿ ಮಾಡಿದ್ದಾರೋ ನೋಡೋಣ. ಈ ತಿಂಗಳ ಅಧ್ಯಾಯದಲ್ಲಿ ಶ್ರೀ ಗುರುಜಿಯವರು ಮುಖ್ಯವಾಗಿ ಮಾಧ್ಯಮಗಳ ನಡುವೆ ನಡೆಯುವ ಯುದ್ಧವನ್ನು ಹೈಲೈಟ್ ಮಾಡುತ್ತಾರೆ. ಒಂದು ಮಾಧ್ಯಮ ಒಂದು ವ್ಯಕ್ತಿಯನ್ನ ಬೆಂಬಲಿಸಿದರೆ ಇನ್ನೊಂದು ಮಾಧ್ಯಮ ಅದೇ ವ್ಯಕ್ತಿಯನ್ನು ತೀವ್ರವಾಗಿ ಟೀಕಿಸುತ್ತದೆ. ಈ ಮಾಧ್ಯಮಗಳ ಪರಸ್ಪರ ಟಗಾಟಗಿಯಲ್ಲಿ ಸಮಾಜದ ಗಮನವು ಬೇರೆ ದಿಕ್ಕಿನಲ್ಲಿ ತಿರುಗುತ್ತದೆ. ಆದರೆ ಗುರುಜಿಯವರು ಈ ಸ್ಥಿತಿಯನ್ನು ತಿರುಚುವ ಮಾರ್ಗಗಳನ್ನು ಮತ್ತು ಸುಧಾರಣೆಯ ಅವಶ್ಯಕತೆಯನ್ನು ಪ್ರಸ್ತಾಪಿಸುತ್ತಾರೆ. ಈ ಮೂಲಕ ಶ್ರೀ ಕಿರಣ್ ಕುಮಾರ್ ಗುರುಜಿಯವರ ಕಾಲಜ್ಞಾನವು ಕೇವಲ ಭವಿಷ್ಯವಾಣಿ ಮಾತ್ರವಲ್ಲ, ಅದು ಸಮಾಜದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ನಿರೂಪಣೆ ಯುಗದ ಪ್ರಾರಂಭಕ್ಕೆ ಕಾರಣವಾಗುತ್ತಿದೆ. ನಮಸ್ಕಾರ. ಈ ಹಿಂದೆ ನಾನೊಂದು ಕಾನ್ಸೆಪ್ಟ್ ಅನ್ನು ಹೇಳಿದ್ದೆ, ಏನಪ್ಪ ಅಂತಂದ್ರೆ ಪ್ರಕೃತಿಯಲ್ಲಿ ಶುದ್ಧೀಕರಣವಾಗುತ್ತೆ. ಯಾರ್ಯಾರು ಏನೇನು ಅಧರ್ಮಗಳು ಮಾಡಿದರು ಅವರೆಲ್ಲ ಸಮಸ್ತ ಜನಗಳ, ಅವರು ಸನ್ಯಾಸಿಗಳೇ ಆಗ್ಬೋದು, ರಾಜಕಾರಣಿಗಳೇ ಆಗ್ಬೋದು, ಮತ್ತು ಯಾವುದೇ ಒಂದು ದೊಡ್ಡ ಉದ್ಯೋಗಸ್ಥರೇ ಆಗ್ಬೋದು, ಎಂಥದ್ದೇ ಇರಲಿ, ಅವ್ರು ಏನೇನು ಮಾಡಿದಾರೋ 10 ಜನಗಳಿಗೆ ಗೊತ್ತಾಗದಿರುವ ಹಾಗೆ ಏನು ಅಧರ್ಮ ಮಾಡಿದರೋ ಅದು ಗುಟ್ಟು ರಟ್ಟಾಗುತ್ತೆ ಅಂತ ನಾವು ಕಾನ್ಸೆಪ್ಟನ್ನು ಹೇಳಿದ್ವಿ. ಅದೇ ಥರನಾಗಿ ಇವಾಗ ನಾವು ನೋಡ್ತಾ ಇದ್ದೀವಿ, ಸುಮಾರು ಸ್ಕ್ಯಾಮ್ಸ್ಗಳು, ಸುಮಾರು ಸ್ಕ್ಯಾಂಡಲ್ಗಳು ಹೊರಗೆ ಬರ್ತಾನೆ ಇದೆ. ಅದರಲ್ಲೂ ಕೂಡ ಒಂದು ಉದಾಹರಣೆಗಳನ್ನು ಕೊಟ್ಟು ನಾವು ಹೇಳಿದ್ದೀವಿ. ಯಾವ ಥರ ಅಂದರೆ ನಿತ್ಯಾನಂದನ ಸಮಯದಲ್ಲಿ, ರಾಮ್ ರಹೀಮ್ ಸಮಯದಲ್ಲಿ, ಆಸಾರಾಮ್ ಬಾಪು ಸಮಯದಲ್ಲಿ ಯಾವ ಥರ ಗ್ರಹಯೋಗದಿಂದ ಅವರು ಹೇಗೆ ಎಕ್ಸ್ಪೋಸ್ ಆದರು, ಗ್ರಹಯೋಗದಿಂದ ಅವ್ರು ಯಾವ ಥರ ಅವ್ರ ಕರ್ಮಕಾಂಡ ಎಕ್ಸ್ಪೋಸ್ ಆಯಿತೋ ಅದೇ ಥರನಾಗಿ ಒಬ್ಬ ಪ್ರತಿಷ್ಠಿತವಾದಂಥ ಸನ್ಯಾಸಿಯ ಒಂದು ಕರ್ಮಕಾಂಡ ಎಕ್ಸ್ಪೋಸ್ ಆಗುತ್ತೆ ಅಂತ ಹೇಳಿದ್ವಿ. ಸೊ ಇವಾಗ ಅದೇ ಥರನಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಪ್ರಭಾವಿ, ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಪ್ರಭಾವಿ ಸನ್ಯಾಸಿಯ ಒಂದು ಸ್ಕ್ಯಾಂಡಲ್, ಅವ್ರು ಯಾರು ಅಂತ ಎಲ್ಲರಿಗೂ ಒಂದು ಕುರುಹ ರೂಪದಲ್ಲಿ ಒಬ್ಬ ಲಾಯರ್ ಕೊಟ್ಟಿದ್ದಾರೆ, ಅದೆಲ್ಲರಿಗೂ ಗೊತ್ತಿದೆ. ಆದಾಗಲೂ ಕೂಡ ಆ ಮಹಾನ್ ಸನ್ಯಾಸಿಯೋರ್ವರ ಸ್ಕ್ಯಾಮ್ ಒಂದು ಯಾವುದೇ ಸಮಯದಲ್ಲಿ ಯಾವುದೇ ಕ್ಷಣದಲ್ಲಿ ಹೊರಗೆ ಬರುವಂಥ ಸಾಧ್ಯತೆಗಳು ತುಂಬ ಇದೆ. ಆಲ್ರೆಡಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿಬಿಟ್ಟಿದೆ ಆ ಸನ್ಯಾಸಿ ಯಾರಂತೂ ಎಲ್ಲರಿಗೂ ಹೆಚ್ಚು ಕಡಿಮೆ ಗೊತ್ತಾಗಿದೆ. ಸೊ ಇದು ಒಂದು ನಾವು ಕೊಡುವಂತಹ ಉದಾಹರಣೆಗಳ ಸಮೇತವಾಗಿ ಹೇಳುವಂತಹ ಇನ್ಸಿಡೆಂಟ್ಗಳು ಪ್ರತಿಯೊಂದು ಕೂಡ ನಡೆದು ಹೋಗಿದೆ. ಸೊ ಹಾಗಾಗಿ ಈ ಒಂದು ಹೇಳುವಂತಹ ಪ್ರಿಡಿಕ್ಷನ್ಸು ಇವತ್ತೇನು ಇನ್ನಿನ್ನೇದೋ ಮನ್ನಿದಿರಲ್ಲ, ವರ್ಷದಲ್ಲೇ ಹೇಳಿರುವಂಥದ್ದು ಅದನ್ನು ಇವಾಗ ವಿಸ್ತಾರ ಮಾಡ್ಕೊಂಡು ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಏನು ವಿಶೇಷವಾಗಿ ಕಾಣ್ಬೋದು ಅಂತಂದರೆ, ಒಂದನೇದು ಈ ಹಿಂದೆನೂ ಹೇಳಿದ್ದೀನಿ, ಇದು ಏನಾಗುತ್ತೆ ಅಂದರೆ ಇಲ್ಲಿ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಮತ್ತು ಸ್ಯಾಟಲೈಟ್ ಮೀಡಿಯಾ, ಅಂದರೆ ಡಿಜಿಟಲ್ ಮೀಡಿಯಾ, ಸ್ಯಾಟಲೈಟ್ ಮೀಡಿಯಾ ಅಂದರೆ ಯೂಟ್ಯೂಬರ್ಸ್ ಮತ್ತು ಸ್ಯಾಟಲೈಟ್ ಮೀಡಿಯಾಗಳ ಮಧ್ಯೆ ಘರ್ಷಣೆ.
ಅದಲ್ಲದೇ ಒಂದು ಮೀಡಿಯಾದವರು ಒಂದು ಫ್ಲೇವರಲ್ಲಿ ಮಾತಾಡಿದರೆ ಇನ್ನೊಂದು ಮೀಡಿಯಾದವರು ಇನ್ನೊಂದು ಫ್ಲೇವರ್ ಮಾತಾಡ್ತಾರೆ, ಅಂದರೆ ಏನಾಗುತ್ತೆ, ಇಂಡೈರೆಕ್ಟಲ್ಲಿ ಮೀಡಿಯಾ ಮೀಡಿಯಾದಲ್ಲಿ ಕಾನ್ಫ್ಲಿಕ್ಟ್ ಆಗುವಂತಹ ಸಾಧ್ಯತೆಗಳು ಸಮಯ ಇವಾಗ ಬಂದಿದೆ. ನಾವು ಹಿಂದೆ ಹೇಳಿದ್ದೀವಿ, ಅದು ಆಲ್ರೆಡಿ ಬೇಸ್ ಮಾಡ್ಕೊಂಡು ಮಾಡ್ಕೊಂಡು ಬಂದಿದೆ. ಇನ್ನೇನಿದೆ, ಅದು ಕ್ಲೈಮ್ಯಾಕ್ಸ್ ಪಾರ್ಟಿಗೆ ತಲುಪಿದೆ. ಇನ್ನು ಬರಲಿರೋ ದಿನಗಳಲ್ಲಿ ನೀವು ನೋಡ್ಬೋದು, ಯೂಟ್ಯೂಬರ್ಸು ಮತ್ತು ಸ್ಯಾಟಲೈಟ್ ಮೀಡಿಯಾದಲ್ಲಿ ಫೈಟು. ಸ್ಯಾಟಲೈಟ್ ಮೀಡಿಯಾ ಅವರು ಒಬ್ಬರನ್ನ ವರ್ಣನೆ ಮಾಡಿದರೆ ಇನ್ನೊಬ್ಬರು ಅವ್ರನ್ನ ತೆಗೆಳ್ತಾ ಇರ್ತಾರೆ. ಸೊ ಈ ಮೀಡಿಯಾದಲ್ಲಿ ಕಾನ್ಫ್ಲಿಕ್ಟ್ ಆಗುವಂತಹ ಸನ್ನಿವೇಶಗಳು ನಾವು ಈ ಸೆಪ್ಟೆಂಬರ್ ತಿಂಗಳಿಂದ ಮುಂದೆ ಕಾಣ್ತಾನೆ ಹೋಗ್ತೀವಿ. ಇದು ಆ್ಯಕ್ಚುಲಿ ಟ್ರಿಗ್ಗರ್ ಆಗಿದೆ. ಸೊ ಇಲ್ಲಿಂದ ಕ್ಲೈಮ್ಯಾಕ್ಸ್ ಪಾರ್ಟ್ ಇವಾಗ ಶುರು ಆಗುತ್ತೆ. ಸೊ ಇದು ಒಂದು ಮಹತ್ತರ ಘಟನೆ. ಎರಡನೇದು ಏನಂತಂದರೆ, ನಾವು ಈ ಭೂಕಂಪಗಳು ಅಂತ ವೆರಿ ಕಾಮನ್ ಸಲೀಸವಾಗಿ ನಮ್ಮ ಒಂದು ಭಾರತ ದೇಶ ವಿದೇಶದಲ್ಲೂ ಕೂಡ ನಾವು ಈ ಒಂದು ವರ್ಲ್ಡನ್ನು ಭೂಕಂಪ ಅನ್ನುವಂಥ ಅಲೆಗಳನ್ನು ನಾವು ಕಾಣ್ತೀವಿ. ವಿಶೇಷವಾಗಿ ಉತ್ತರ ಕರ್ನಾಟಕ, ಬಿಜಾಪುರ್, ಗುಲ್ಬರ್ಗಾ, ಬೀದರ್, ಬಾಗಲಕೋಟ್, ಆ ಒಂದು ಗಡಿ ಭಾಗ ಏನಿದೆ ಅಲ್ಲೂ ಕೂಡ ನಾವು ಹೆಚ್ಚು ಕಡಿಮೆ ಈ ಭೂಕಂಪದ ಅಲೆಗಳನ್ನು ಕಾಣ್ತೀವಿ. ಈ ಭೂಕಂಪ ಅನ್ನೋದು ಈ ಒಂದು ತಿಂಗಳಲ್ಲಿ ಕಾಣುವಂತಹ ಭಾರತದಲ್ಲಿ ನಡೆಯುವಂಥ ಘಟನಾವಳಿಗೆ ಅದು ಕೂಡ ಪ್ರಮುಖವಾಗಿದೆ. ಅದಲ್ಲದೇ ಭೂಕಂಪ ಹೈ ರೆಕ್ಟರಲ್ಲಾದ್ರೆ ಏನಾಗುತ್ತೆ, ಸುನಾಮಿ ಅಂತ ಅದು ಒಂದು ಇನ್ನೊಂದು ಪ್ರತಿರೂಪ ಅಂತ ತೋರಿಸುತ್ತೆ. ಸೊ ಇವೆಲ್ಲ ಒಂದು ಸನ್ನಿವೇಶಗಳು ಈ ವರ್ಷದಲ್ಲಿ ಈ ಒಂದು ತಿಂಗಳಿಂದ ನಡೀಲಿಕ್ಕಿದೆ, ನಡಿಯಿಂದ ಮುಂದೆ ಟ್ರಿಗ್ಗರ್ ಆಗಲಿಕ್ಕಿದೆ. ಅದು ಅಲ್ಲದೇ ಈ ಹಿಂದೆ ನಾನು ಏನು ಹೇಳಿದ್ದೆ, ಡಿಸೆಂಬರ್ ಒಳಗೂ ಕೆಲವು ಸಂಗತಿ ಹೇಳಿದ್ದೆ ಅಂತ ಹೇಳಿದೆ, ಬಟ್ ಅದನ್ನು ಮತ್ತೆ ರಿಪೀಟ್ ಮಾಡಲ್ಲ. ಯಾರೆಲ್ಲ ವೀಕ್ಷಕರಿದ್ದರೆ ಹಿಂದಿನ ಎರಡು ಮೂರು ಸಂಚಿಕೆಯನ್ನು ನೋಡ್ಕೊಂಡು ಬಂದರೆ ಅದು ಕೂಡ ಅದು ಪ್ಲಸ್ ಇದು ಎಲ್ಲ ಕೂಡ ಆ್ಯಡ್ ಆಗ್ತಾ ಹೋಗ್ತದೆ. ಅಂದರೆ ಇವಾಗ ಟ್ರಿಗ್ಗರ್ ಆಗುವಂತಹ ವಿಷಯಗಳನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಅದಲ್ಲದೇ ನಾವು ಹೋದ ಒಂದು ಜನವರಿಯಲ್ಲಿ ಮತ್ತೊಂದು ಚೇತಾವಣಿ ಕೊಟ್ಟಿದ್ದೀವಿ, 26/11 ಅಂದರೆ ಆವಾಗ ನಡೆದಿರುವಂತಹ ಟೆರ್ರಿಸ್ಟ್ ಆ್ಯಕ್ಟಿವಿಟಿ, ಉಗ್ರಗಾಮಿಗಳ ಒಂದು ಫೈರಿಂಗು ಅಥವಾ ಬಾಂಬ್ ಬ್ಲಾಸ್ಟ್ ಆಗುವಂಥದ್ದು, ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆಗುವಂಥದ್ದು ಕೂಡ ಈ ಒಂದು ತಿಂಗಳಿಂದ ನಾವು ಕಾಣ್ತಾ ಹೋಗ್ತೀವಿ. ಇದು ಇವತ್ತಿಂದಾಗಿಲ್ಲ, ಹೋದ ಸೆಪ್ಟೆಂಬರಲ್ಲಿ ಆಗಿದೆ, 2023 ಸೆಪ್ಟೆಂಬರ್ಲ್ಲಿ ಆಗಿದೆ. ನಾವು ಡೈರೆಕ್ಟಾಗಿ NIA ನಾವು ಮೇಲ್ ಕೂಡ ಹಾಕಿ ಚೇತಾವಣಿ ಕೂಡ ಮಾಡಿದ್ದೀವಿ. ಸೊ ಅದಾದ ನಂತರ ಅವ್ರು ಕೆಲವೊಂದೆಲ್ಲ ಮಹಾರಾಷ್ಟ್ರದಲ್ಲಿ ಕೆಲವೊಂದು ಆ್ಯಕ್ಷನ್ಸ್ಗಳೆಲ್ಲ ತೊಗೊಂಡ್ರು, ಹೆಚ್ಚು ಕಡಿಮೆ ಎಷ್ಟೋ ರಿಕವರಿ ಎಲ್ಲ ಆಗೋಯ್ತು. ಸೊ ಇವಾಗ ಏನಾಗುತ್ತೆ, ಅದು ಕೂಡ ಸಂಪೂರ್ಣ ಪ್ರಮಾಣಕ್ಕೆ ಮುಗಿದಿಲ್ಲ, ಸಂಪೂರ್ಣ ಪ್ರಮಾಣಕ್ಕೆ ಹೋಗಿಲ್ಲ. ಸೊ ಇಲ್ಲಿಂದ ಏನಾಗುತ್ತೆ, ಅದು ಕೂಡ ಕ್ಲೈಮ್ಯಾಕ್ಸ್ ಪಾರ್ಟ್ ಹತ್ರ ಹೋಗ್ತಾ ಹೋಗುತ್ತೆ, ಟೆರರಿಸ್ಟ್ ಆ್ಯಕ್ಟಿವಿಟಿ ಅನ್ನೋದಂಥದ್ದು. ಅದಲ್ಲದೇ ವಿಶೇಷವಾಗಿ ನಾವು ಈ ಒಂದು ವೆಸ್ಟ್ ಬೆಂಗಾಲಲ್ಲಿ ನೋಡಿರುವಂತಹ ಜನ ಆಂದೋಲನ, ಅಂದರೆ ಅಲ್ಲಿ ಸಿವಿಲ್ ವಾರ್ ಥರ ಒಂದು ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಯಿತು. ಅದನ್ನೇ ಚಾಚು ತಪ್ಪದರೆ 100% ನಾವು ದಕ್ಷಿಣ ಭಾರತದಲ್ಲಿ ಕಂಡೇ ಕಾಣ್ತೀವಿ ಬರಲಿರೋ ದಿನಗಳಲ್ಲಿ. ಇದು ಮಾತ್ರ ಶತಸಿದ್ಧಾಂತ ನಡೆಯುತ್ತೆ. ಏನೋ ರಾಜಕಾರಣಿಗಳ ತಮ್ಮ ತಮ್ಮನ್ನು ಬೇಳೆಯನ್ನು ಬಯಸ್ಕೊಳ್ಳೋಕ್ಕೋಸ್ಕರ ಈ ಮುಂಬರೋ ದಿನಗಳಲ್ಲಿ ಜನಗಳ ಮಧ್ಯದಲ್ಲಿ ತಂದಿಕ್ತಾರೆ ಬೆಂಕಿ, ಇದು ನಡೆಯುತ್ತೆ. ಇದು ಈ ಒಂದು ಸೆಪ್ಟೆಂಬರ್ ನಂತರ ಆ ಕಡೆ ನಡೆಯುವಂಥ ಪ್ರಸಂಗವಾದಿಗಳು. ಸೊ ಇದಲ್ಲದೇ ಇನ್ನೂ ಕೂಡ ನಾನು ಈ ಒಂದು ಅನಲೈಸ್ ಮಾಡಬೇಕಾದಾಗ, ಈ ಒಂದು ಮಂತಲ್ಲಿ ನಾನು ಕೆಲವೊಂದು ಅನಲೈಸ್ ಮಾಡಬೇಕಾದಾಗ ನನಗೆ ಇನ್ನೂ ಕೂಡ ಕೆಲವೊಂದು ವಿಶೇಷ ಸಂಗತಿಗಳು ನನಗೆ ಈಗ ಗೋಚಾರ ಕಣ್ಣಿಗೆ ಬಂದಿದೆ. ಬಟ್ ಅದನ್ನು ನಾನು ಇನ್ನೂ ಸ್ವಲ್ಪ ಡೆಪ್ತಾಗಿ ಅನಲೈಸ್ ಮಾಡಿ ಈ ಒಂದು ಮಂತ್ ಎಂಡಲ್ಲಿ ಆ ಒಂದು ಘಟನಾವಳಿಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ. ಯಾಕಂದರೆ ನಾವು ಹೇಗೆ ಮಂಜನ್ನು ಮಂಜು ಕವಿದಿರೋದು ಮಂಜನ್ನು ಕರ್ಕೊಂಡು ಹೋಗುತ್ತೆ, ಹಾಗೆ ನಮ್ಮ ಮಾರ್ಗ ದೃಷ್ಟವಾಗಿರುತ್ತೆ. ನಾವು 1.5 ವರ್ಷ ಮುಂಚೆ ಪ್ರಿಡಿಕ್ಷನ್ ಮಾಡಬೇಕಾದಾಗ ಒಂದೆಲ್ಲ ಬ್ಲರ್ ಆಗಿರುತ್ತೆ, ಬಟ್ ಪ್ರಿಡಿಕ್ಟ್ ಮಾಡ್ತಾ ಇರ್ತೀವಿ. ಅದು ಹತ್ತಿರ ಬಂದಂಗೆ ಏನಾಗುತ್ತೆ, ಆ ಬ್ಲರ್ ಮಂಜು ಅನ್ನೋದು ಕವಿದು ಸರಿದುಬಿಟ್ಟಾಗ ಇನ್ನೂ ಕೂಡ ಜಾಸ್ತಿ ಪ್ರಿಡಿಕ್ಷನ್ಸ್ ಮಾಡುವಂಥ ಅವಕಾಶಗಳು ಇರ್ತವೆ. ಸೊ ಹೀಗಾಗಿ ಈ ಒಂದು ನಾನು ಮುಂಬರೋ ದಿನಗಳಲ್ಲಿ ಶೀಘ್ರದಲ್ಲಿ ನಡೆಯುವಂತಹ ಕೆಲವೊಂದು ಪ್ರಸಂಗಾದಿಗಳನ್ನು ನನ್ನ ಕಣ್ಣಿಗೆ ಬಂದಿದೆ. ನಾನು ಮೊದಲನ್ನ ಅನಲೈಸ್ ಮಾಡಿ ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ಒಂದು ನಮ್ಮ ಶಂಕರ ವಾಹಿನಿ ಮುಖಾಂತರವಾಗಲಿ ಮತ್ತು ಯಾವುದೇ ವಾಹಿನಿ ಮುಖಾಂತರವಾಗಲಿ ನಾವು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ಸೆಪ್ಟೆಂಬರ್ ಕ್ಯೂ ಸಂಚಿಗೆ ಒಂದು ಅಲ್ಪ ವಿರಾಮ ಇಡ್ತಾ ಇದ್ದೀನಿ. ಸರ್ವೇ ಜನಾ ಸುಖಿನೋ ಭವಂತು.